ಸ್ವಾಗತ ನಶ್ರೇ ಸುನ್ಕಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಕಾಲಿಕ ನಿಧನ ಇಡೀ ಕರ್ನಾಟಕ ಜನತೆ ಕಣ್ಣೀರಿಡುವಂತೆ ಮಾಡಿದೆ ಅಪ್ಪು ನಿಧನದ ಸುದ್ದಿಯನ್ನ ಅಮೆರಿಕದಲ್ಲಿದ್ದ ಪುನೀತ್ ಪುತ್ರಿ ಧೃತಿಗೆ ಮೊದಲು ಹೇಳಿತು ಯಾರು ಅಷ್ಟಕ್ಕೂ ಧೃತಿಗೆ ಏನಂತ ಹೇಳಲಾಯಿತು ಅಪ್ಪು ಸಾವಿನ ಸುದ್ದಿ ಧೃತಿಗೆ ಗೊತ್ತಾಗಿದ್ದು ಯಾವಾಗ ಈ ಕುರಿತು ಶಿವರಾಜ್ ಕುಮಾರ್ ಬಿಚ್ಚಿಟ್ಟ ಸತ್ಯವೇನು ಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ ಬರೋಬ್ಬರಿ ಹದಿನೈದು ದಿನಗಳು ಕಳೆದಿವೆ ಆದರೆ ಅಪ್ಪುವಿನ ಅಕಾಲಿಕ ಸಾವು ಇದುವರೆಗೂ ಕೂಡ ಯಾರಿಗೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದರಲ್ಲೂ ಡಾಕ್ಟರ್ ರಾಜ್ ಪರಿವಾರ ಅಪ್ಪು ನೆನಪಿನಲ್ಲಿ ನಿತ್ಯವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಕಾಲಿಕ ಸಾವಿನ ಸುದ್ದಿಯನ್ನ ಅಮೆರಿಕದಲ್ಲಿದ್ದ ಪುನೀತ್ ಪುತ್ರಿ ಧೃತಿಗೆ ಹೇಗೆ ತಿಳಿಸಲಾಯಿತು ಎಂಬ ಮಾಹಿತಿಯನ್ನ ನಟ ಶಿವರಾಜ್ ಕುಮಾರ್ ಬಿಚ್ಚಿಟ್ಟಿದ್ದಾರೆ ಖಾಸಗಿ ಮಾಧ್ಯಮವೊಂದಕ್ಕೆ ಸುದೀರ್ಘ ಸಂದರ್ಶನ ನೀಡಿರುವ ಶಿವಣ್ಣ ಅಪ್ಪುವಿನ ಕೊನೆಗಳಿಗೆ ಹಾಗೂ ಅಪ್ಪುವಿನ ಪ್ರೀತಿಯ ಪುತ್ರಿ ಧೃತಿಗೆ ಹೇಗೆ ಮತ್ತು ಏನಂತ ವಿಷಯ ಮುಟ್ಟಿಸಲಾಯಿತು ಎಂಬುದನ್ನು ಹೇಳಿದ್ದಾರೆ ಪುನೀತ್ಗೆ ಹೃದಯಾಘಾತವಾಗಿ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರು ತುಂಬಾ ಸೀರಿಯಸ್ ಇದ್ದಾರೆ ಎಂಬ ಮಾಹಿತಿ ಶಿವರಾಜ್ ಕುಮಾರ್ಗೆ ಬರುತ್ತಿದ್ದಂತೆ ನೇರವಾಗಿ ಪುನೀತ್ ಪತ್ನಿ ಅಶ್ವಿನಿಗೆ ಶಿವಣ್ಣ ಕರೆ ಮಾಡಿದ್ದಾರೆ ಅಪ್ಪು ನೋ ಎಂದು ಅಳುತ್ತಲೇ ಅಶ್ವಿನಿ ಉತ್ತರಿಸುತ್ತಿದ್ದಂತೆ ಶಾಪ್ಗೆ ಒಳಗಾದ ಶಿವಣ್ಣ ಅಯ್ಯೋ ಅಪ್ಪು ಎಂದು ಕಿರುಚಿ ಮೊಬೈಲ್ ಬಿಸಾಕಿದ್ದಾರೆ ಅಪ್ಪುವಿನ ಸಾವಿನ ಸುದ್ದಿ ಕನ್ಫರ್ಮ್ ಆಗುತ್ತಿದ್ದಂತೆ ಅಮೆರಿಕದಲ್ಲಿರುವ ದೃತಿ ಸ್ನೇಹಿತರಿಗೆ ಕರೆ ಮಾಡಿದ ರಾಜ್ ಕುಟುಂಬಸ್ಥರು ಅಪ್ಪುವಿನ ಅಕಾಲಿಕ ನಿಧನದ ಸುದ್ದಿ ತಿಳಿಸಿ ಧೃತಿ ಬಳಿ ತೆರಳುವಂತೆ ಹೇಳಿದ್ದಾರೆ ಧೃತಿ ಸ್ನೇಹಿತರು ಧೃತಿ ಬಳಿ ಹೋದಾಗ ಪಪ್ಪನಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನೀನು ಕೂಡಲೇ ಸ್ನೇಹಿತರೊಂದಿಗೆ ಬೆಂಗಳೂರಿಗೆ ಮರಳುವಂತೆ ಧೃತಿಗೆ ತಿಳಿಸಿದ್ದಾರೆ ಆದರೆ ಇಂದಿನ ಆನ್ಲೈನ್ ಯುಗದಲ್ಲಿ ಅಪ್ಪು ಎಂಬ ಸುದ್ದಿ ಧೃತಿಗೆ ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಎಂದು ಶಿವಣ್ಣ ಘಟನೆಯ ಕುರಿತು ತಿಳಿಸಿದ್ದಾರೆ ಅಮೆರಿಕದಿಂದ ಬೆಂಗಳೂರಿಗೆ ಬರುವಷ್ಟರಲ್ಲಿ ಧೃತಿ ಸಾಕಷ್ಟು ನೊಂದು ಕಣ್ಣೀರಿಟ್ಟು ಬಳಲಿ ಹೋಗಿದ್ದಳು ಎಂಬುದಾಗಿ ಹೇಳಿದ್ದಾರೆ